ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. 6 ತಿಂಗಳ ಆಡಳಿತವನ್ನು ಪೂರೈಸಿ ಯಶಸ್ವಿಯಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರಿದ್ದಾರಲ್ಲ, ಮಾತೆತ್ತಿದ್ರೆ 1000 ಕೋಟಿಗಳ ಹೊಸ ಯೋಜನೆಗಳದ್ದೇ ಹೇಳಿಕೆಗಳು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ, ಜಾರ್ಜ್ ಅವರು ಇದ್ರೂ ಕೂಡ ಇಲ್ಲದಂತೆ ಆಗಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನಲಕ್ಷ್ಮಿ ದೇವರಾಜ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 6 ತಿಂಗಳನ್ನು ಮುಗಿಸಿದೆ. ಅಷ್ಟಕ್ಕೆ ತನ್ನದು ಏನೋ ಅನನ್ಯ ಸಾಧನೆ ಆಗೋಗಿದೆ ಅಂತ ಬಣ್ಣಿಸ್ಕೊಳ್ತಾ ಇದೆ. ಅಂದರೆ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹೌದು, 135 ಶಾಸಕರೊಂದಿಗೆ ಭಾರೀ ಬಹುಮತದಿಂದ ಅಧಿಕಾರಕ್ಕೆ ಏರಿದಂತಹ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 6 ತಿಂಗಳನ್ನು ಮುಗಿಸಿದೆ. ಈ 6 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಸಾಧನೆಯನ್ನು ಮಾಡಿದೆ ಹೀಗಂತ ಜನ ಕೇಳ್ಕೊಳ್ಳೋದಕ್ಕೂ ಮುಂಚೆನೆ ಎಂತಹ ಆಡಳಿತವನ್ನು ಕೊಟ್ಟಿದೆ ಅಂತ ರಾಜಕೀಯ ವಿಶ್ಲೇಷಕರು ಅದನ್ನು ಪರಾಮರ್ಶೆ ಮಾಡೋದಕ್ಕೂ ಮುಂಚೆನೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ನಮ್ಮದು ಕರ್ನಾಟಕ ಮಾದರಿ ಸರ್ಕಾರ ಅಂತ ಸಾರ್ಬಿಟ್ಟಿದೆ. 6 ತಿಂಗಳ ಆಡಳಿತವನ್ನು ಪೂರೈಸಿ ಯಶಸ್ವಿಯಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದೆ. ತನ್ನ ಸಾಧನೆಯನ್ನು ಸಾರುವಂತಹ ಒಂದು ಪುಟದ ಜಾಹೀರಾತನ್ನು ಕೂಡ ಸುದ್ದಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟವನ್ನು ಮಾಡಲಾಗಿದೆ. ಸರ್ಕಾರ ಪ್ರಕಟಿಸಿರುವಂತಹ ಜಾಹೀರಾತಿನಲ್ಲಿ ಕೇವಲ 6 ತಿಂಗಳಲ್ಲಿನೇ 1000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳು, ಕಾರ್ಯಕ್ರಮಗಳು ಫಲಾನುಭವಿಗಳನ್ನು ತಲುಪಿರೋದನ್ನು ಅಂಕಿಅಂಶಗಳ ಮೂಲಕ ದಾಖಲು ಮಾಡಲಾಗಿದೆ. ಸಾಧನೆಗಳ ಪಟ್ಟಿಯನ್ನು ಕೂಡ ಬಿಡುಗಡೆಯನ್ನು ಮಾಡಲಾಗಿದೆ. ಜನರಿಂದ ಆಯ್ಕೆಯಾದಂತಹ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ನಾವು ಸರಿಯಾದ ಆದಿನಲ್ಲಿ ನಡೀತಾ ಇದ್ದೀವಿ, ಜನಪರವಾದಂತಹ ಆಡಳಿತವನ್ನು ನೀಡ್ತಾ ಇದ್ದೀವಿ, ಮಾದರಿ ಕರ್ನಾಟಕವನ್ನು ಮುನ್ನಡೆಸ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದೆ. ಅದನ್ನು ಅಡ್ವರ್ಟೈಸ್ಗಳನ್ನು ಕೊಡೋದ್ರ ಮೂಲಕ ಜನರಲ್ಲಿ ಮನದಟ್ಟು ಮಾಡೋದಕ್ಕೂ ಕೂಡ ನೋಡಿದೆ. ಇದು ನಿಜವ? ಸರ್ಕಾರ ಹೇಳಿದ್ದನ್ನು ಜನ ನಂಬಬೇಕಾ? ಇದರ ಸತ್ಯಾಸತ್ಯತೆಯನ್ನು ಅರಿಯೋದು ಹೇಗೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮತದಿಂದ ಒಂದು ಪಕ್ಷವನ್ನು ಜನ ಆಯ್ಕೆ ಮಾಡಿ ಅಧಿಕಾರವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡುವಂತೆ ಆಡಳಿತ ಪಕ್ಷದ ಲೋಪದೋಷಿಗಳನ್ನು ಎತ್ತಿ ತೋರಿ ಅದು ದಾರಿ ತಪ್ಪಿ ನಡೆದಾಗ ಅದನ್ನು ತಿದ್ದುವಂತಹ ಸೋಮಾರಿತನ, ನಿರ್ಲಕ್ಷ್ಯ ಧೋರಣೆಯಿಂದ ಜವಾಬ್ದಾರಿಯನ್ನು ಮರೆತು ಸರ್ಕಾರ ನಿದ್ರೆಗೆ ಜಾರಿದಾಗ ಅದನ್ನು ಎಚ್ಚರಿಸುವಂತಹ ಪಾಸಿಟಿವ್ ಆಗಿ ಟೀಕೆ ಮಾಡಿ ಜನರ ನೋವಿಗೆ ದನಿಯಾಗುವಂತೆ ಸತ್ಯವನ್ನು ಜನರಿಗೆ ತಿಳಿಸುವಂತೆ ಮಾಡುವಂತಹ ಕೆಲಸವನ್ನು ವಿರೋಧ ಪಕ್ಷದ ನಾಯಕರು ಮಾಡಬೇಕಾಗತ್ತೆ. ಜೊತೆಗೆ ಸುದ್ದಿ ಮಾಧ್ಯಮಗಳು ಕೂಡ ವಿರೋಧ ಪಕ್ಷಗಳಂತೆ ವರ್ತಿಸಿ ತನ್ನ ಓದುಗರಿಗೆ, ವೀಕ್ಷಕರಿಗೆ, ಜನಸಾಮಾನ್ಯರಿಗೆ, ಈ ರಾಜ್ಯದ ಮತದಾರರಿಗೆ ಸತ್ಯವನ್ನು ಸಾರಿ ಪ್ರಜಾಪ್ರಭುತ್ವದ 4ನೇ ಅಂಗ ಜೀವಂತವಾಗಿದೆ ಅನ್ನುವಂಥದ್ದನ್ನು ಕೂಡ ಸಾಬೀತುಪಡಿಸಬೇಕಾಗತ್ತೆ. ಆದರೆ ಸರ್ಕಾರ ರಚನೆಯಾಗಿ 6 ತಿಂಗಳಾದರೂ ಕೃಷ್ಣ ಬೈರೇಗೌಡರ ಕಂದಾಯ ಇಲಾಖೆ, ಪ್ರಿಯಾಂಕ ಖರ್ಗೆ ಅವರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಗಳು ಮಾತ್ರ ಉಸಿರಾಡ್ತಾ ಇದ್ದಾವೆ. 5 ಗ್ಯಾರಂಟಿಗಳಲ್ಲಿ 2 ಜನರ ಕಣ್ಣಿಗೆ ಕಾಣ್ತಾ ಇದ್ದಾವೆ, ಇನ್ನು ಮಿಕ್ಕ 3 ಇದ್ದಾವಲ್ಲ ಅವು ಸಮಜಾಯಿಷಿಯಲ್ಲಿ ಸರಿದು ಹೋಗ್ತಾ ಇದ್ದಾವೆ. ಇನ್ನು ಸಚಿವರು ಸರ್ಕಾರ ರಚನೆಯಾಗಿ 6 ತಿಂಗಳಾದರೂ ಇವತ್ತಿಗೂ ಕೂಡ 6 ತುರಾಯಿಗಳನ್ನು ಹಾಕ್ಕೊಂಡು ತಮ್ಮ ಬಟ್ಟಂಗಿಗಳ ಬಹುಪರಾಕ್ನಲ್ಲಿ ಸಭೆ ಸನ್ಮಾನಗಳಲ್ಲಿನೇ ಭಾಗವಹಿಸಿಕೊಂಡು ತೇಲಾಡ್ತಾ ಇದ್ದಾರೆ. ಜೊತೆಗೆ ಸಚಿವರಿಗೆ ತಮ್ಮ ಇಲಾಖೆಗಳ ಬಗೆಗಿನ ಅಜ್ಞಾನನೋ ಅಥವಾ ಅಧಿಕಾರಿಗಳ ಅಸಹಕಾರವೋ, ಅನುದಾನದ ಕೊರತೆಯಿಂದಲೋ ಯಾವ ಹೊಸ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಕೂಡ ಕೊಡಲಾಗದೆ ಕಂಗೆಟ್ಟಿ ತಿರುಗ್ತಾ ಇದ್ದಾರೆ. ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿದ್ದಾರಲ್ಲ, ಮಾತೆತ್ತಿದ್ರೆ 1000 ಕೋಟಿಗಳ ಹೊಸ ಯೋಜನೆಗಳದ್ದೇ ಹೇಳಿಕೆಗಳು, ಸಭೆಗಳು, ಇನ್ನು ಸುದ್ದಿಗಳಿಂದಲೇ ಸದ್ದು ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿದ್ದರೂ ಕೂಡ ನಗರದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದ್ದಾವೆ. ಮಹತ್ವದ ಗೃಹ ಖಾತೆಯನ್ನು ಹೊಂದಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇನಿದ್ದಾರೆ, ಅವರ ಕಾರ್ಯವೈಖರಿಗೆ ಈ ರಾಜ್ಯದ ಜನ ಬೇಸತ್ತಿದ್ದಾರೆ. ಇಂಧನದಂತಹ ತೂಕದ ಇರುವಂತಹ ಖಾತೆ ಇದೆಯಲ್ಲ, ಅದನ್ನು ನಿರ್ವಹಿಸ್ತಾ ಇರುವಂತಹ ಕೆ ಜಾರ್ಜ್ ಅವರು ಇದ್ದರೂ ಕೂಡ ಇಲ್ಲದಂತೆ ಆಗಿದ್ದಾರೆ. ಸರ್ಕಾರದ ಗ್ಯಾರಂಟಿಗಳನ್ನು ಸಮರ್ಥವಾಗಿ ನಿಭಾಯಿಸಲಾಗದೆ, ಕೇಂದ್ರ ಸರ್ಕಾರದೊಂದಿಗೆ ಸಮನ್ವಯತೆಯನ್ನು ಕೂಡ ಸಾಧಿಸಲಾಗದೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಾ ಇರೋದು ಜನಸಾಮಾನ್ಯರ ಗಮನಕ್ಕೂ ಕೂಡ ಬರತೊಡಗಿದೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ದಲಿತರು, ರೈತರು, ಕಾರ್ಮಿಕರು ಅಷ್ಟೇ ಯಾಕೆ, ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು, ಯುವಕರು ಇಟ್ಟಂತಹ, ಮಕ್ಕಳು ಇಟ್ಟಂತಹ ವಿಶ್ವಾಸ ಇವತ್ತು ದಿನದಿಂದ ದಿನಕ್ಕೆ ಕಮರ್ತಾ ಇದೆ. ಇವೆಲ್ಲ ಉದುರುಗಳ ನಡುವೆ ಸರ್ಕಾರ 6 ತಿಂಗಳನ್ನು ಮುಗಿಸಿ ತನ್ನದು ಅನನ್ಯ ಸಾಧನೆ ಅಂತ ಬಣ್ಣಿಸ್ಕೊಳ್ತಾ ಇದೆ.
ಸರ್ಕಾರ ಹೇಳಿದ್ದನ್ನು ನಂಬಬೇಕಾ ನಾವು ಅನ್ನುವಂಥದ್ದು ಜನರ ಪ್ರಶ್ನೆ ಆಗಿದೆ. ಆದರೆ ಸರ್ಕಾರದ ಸಾಧನೆಗಳನ್ನು ಸಮಾಧಾನವಾಗಿ ಅವಲೋಕನ ಮಾಡಿ ಪ್ರಶ್ನೆ ಮಾಡಿ ಸತ್ಯವನ್ನು ಜನರ ಮುಂದೆ ಇಡಬೇಕಾದಂತಹ ವಿರೋಧ ಪಕ್ಷದ ನಾಯಕರು ವೈಯಕ್ತಿಕ ದ್ವೇಷಾಸೂಹೆಗಳ ದಳ್ಳೂರಿಯಲ್ಲಿ ಬೇಯ್ತಾ ಇದ್ದಾರೆ. ಸಾರ್ವಜನಿಕ ಸಭ್ಯತೆಯನ್ನು ಕೂಡ ಮರೆತು ಕೀಳುಮಟ್ಟದ ಭಾಷೆಗಳನ್ನು ಬೆಳೆಸಿ ವ್ಯಕ್ತಿ ನಿಂದನೆಗಳಿತಾ ಇದ್ದಾರೆ. ಅಂದರೆ ಅಕ್ಷರಶಃ ಏಕವಚನದಲ್ಲಿ ಅವರು ಕಿತ್ತಾಡ್ಕೊಳ್ತಾ ಇದ್ದಾರೆ. ಪರಸ್ಪರ ಟೀಕಾ ಪ್ರಹಾರಗಳಿಂದ ಮಾಧ್ಯಮಗಳಲ್ಲಿ ಮಾತ್ರ ಅವರು ಜೀವಂತವಾಗಿದ್ದಾರೆ ಹೊರತು ಸರ್ಕಾರವನ್ನು ಮೊನಚು ಮಾಡುವಂಥ ರೀತಿಯಲ್ಲಿ ರಚನಾತ್ಮಕವಾಗಿ ಅವರು ನಡ್ಕೊಳ್ತಾ ಇಲ್ಲ. ಮಾಧ್ಯಮಗಳು ಕೂಡ ಇವತ್ತು ಇದೇ ಮಹತ್ವದ ಸುದ್ದಿ ಅನ್ನೋ ರೀತಿಯಲ್ಲಿ ಪರಸ್ಪರ ಏನು ಟೀಕಾಸ್ತ್ರಗಳನ್ನು ಮಾಡ್ತಾರೆ ಅವುಗಳನ್ನೇ ಪ್ರಕಟಿಸ್ತಾ ತಮ್ಮ ನಿಜವಾದ ಜವಾಬ್ದಾರಿಯನ್ನು ಮರೆತು ಕೂತಿದ್ದಾವೆ. ಇದು ಆಡಳಿತದಲ್ಲಿ ಇರುವಂತಹ ಸರ್ಕಾರಕ್ಕೆ ಅನುಕೂಲಕರವಾದಂತಹ ವಾತಾವರಣವನ್ನೇ ಕೊಟ್ಟಿದೆ ಹೊರತು ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿಲ್ಲ. ಇವರೆಲ್ಲರೂ ಸೇರಿಕೊಂಡು ಮಾಧ್ಯಮಗಳಿರ್ಬೋದು, ಸರ್ಕಾರ ಇರ್ಬೋದು, ವಿರೋಧ ಪಕ್ಷಗಳಿರ್ಬೋದು, ಇವರೆಲ್ಲರೂ ಸೇರಿಕೊಂಡು ಜನಸಾಮಾನ್ಯರನ್ನು ಈ ರಾಜ್ಯದ ಪ್ರಜ್ಞಾವಂತ ಮತದಾರರನ್ನು ಕತ್ತಲೆಯಲ್ಲಿ ಇಟ್ಟಿದ್ದಾರೆ, ದ್ರೋಹವನ್ನು ಬಗಿತಾ ಇದ್ದಾರೆ. ಒಟ್ಟಿನಲ್ಲಿ ಯಾವುದೇ ಸರ್ಕಾರ ಅಸ್ತಿತ್ವಕ್ಕೆ ಬಂದರೂ ನಮಗೆ ರಾಗಿ ಬೀಸೋದು ತಪ್ಪಲ್ಲಪ್ಪ ಅನ್ನುವಂಥದ್ದು ಜನರ ಒಂದು ಮಾತು ಏನಿದೆ ಅದು ನಿಜ ಆಗ್ತಾ ಇದೆ. ಇದೆಲ್ಲದರ ನಡುವೆ ಮುಂಬರುವ ಅಂದರೆ 2024 ಬರ್ತಾ ಇರುವಂತಹ ಲೋಕಸಭಾ ಚುನಾವಣೆ ಏನಿದೆ, ಈ ಚುನಾವಣೆ ಈ ನಾಯಕರಿಗೆ ಬುದ್ಧಿ ಕಲಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಇಂಥದ್ದೇ ಮಹತ್ವದ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ edina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.